ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಫುಡ್. ಮಸ್ಕ್ಮೆಲನಿಂದ ನಾವು ಯಾವಾಗಲೂ ಜ್ಯೂಸನ್ನು ಮಾಡ್ತೀವಿ. ಮಸ್ಕ್ಮೆಲನ್ನು ಯೂಸ್ ಮಾಡಿಕೊಂಡು ಇವತ್ತು ಡಿಫ್ರೆಂಟಾಗಿ ಫ್ರೂಟ್ ಪಂಚನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಡಿಫ್ರೆಂಟಾಗಿ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಒಂದು ಡೆಸರ್ಟ್. ಸಮ್ಮರ್ಗೆ ಒಂದು ಪರ್ಫೆಕ್ಟ್ ಆಗಿರುವಂತಹ ಡೆಸರ್ಟ್ ರೆಸಿಪಿ ಇದು. ಸೊ ಹಾಗಾದರೆ ಫ್ರೂಟ್ ಪಂಚನ್ನು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಸೊ ನೋಡಿ, ನಾನಿಲ್ಲಿ ಒಂದು ಮಸ್ಕ್ಮೆಲನ್ನು ತೊಗೊಂಡಿದ್ದೀನಿ. ಈಗ ಮಸ್ಕ್ಮೆಲನ್ ಮೇಲೆ ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ರೌಂಡ್ ಶೇಪ್ನಲ್ಲಿ. ಸೊ ನಿಮಗೆ ಈ ರೀತಿ ರೌಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ ಫಸ್ಟು ಒಂದು ಮಾರ್ಕನ್ನು ಮಾಡ್ಕೊಳ್ಳಿ, ಆಮೇಲೆ ಈ ರೀತಿ ರೌಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ತುಂಬ ಶಾರ್ಪಾಗಿರೋಂಥ ಚಾಕುವಿಂದ ಎಡ್ಜಿಂದ ಈ ರೀತಿ ಕಟ್ ಮಾಡ್ಕೊಳ್ಳಿ, ಈಸಿಯಾಗಿ ಬರುತ್ತೆ. ಸೊ ನೋಡಿ, ಈ ರೀತಿ ರೌಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಬೇಕು. ಈಗ ನೀಟಾಗಿ ಏನಾದರೂ ರೌಂಡ್ ಬಂದಿಲ್ಲ ಅಂತಂದರೆ ಎಡ್ಜಸ್ನ ಈ ರೀತಿ ಕಟ್ ಮಾಡಿಕೊಂಡು ನೀವು ಶೇಪ್ನ ಸರಿ ಮಾಡ್ಕೊಳ್ಬೇಕು. ಈ ರೀತಿ ರೌಂಡ್ ಶೇಪ್ನಲ್ಲಿರೋ ಹಾಗೆ ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಈಗ ಇದರೊಳಗಡೆ ಇರೋಂತಹ ಬೀಜನೆಲ್ಲ ಫಸ್ಟ್ ತೆಗೆದುಕೊಳ್ಳೋಣ ಒಂದು ಸ್ಪೂನ್ನಿಂದ. ಸೊ ನೋಡಿ, ಈ ರೀತಿ ಸ್ಪೂನ್ನಿಂದ ಇದರೊಳಗಡೆ ಇರೋಂತಹ ಬೀಜನೆಲ್ಲ ನೀಟಾಗಿ ತೆಗೆದುಕೊಳ್ಬೇಕು. ಸೊ ಇದೇ ರೀತಿಯಾಗಿ ಎಲ್ಲ ಬೀಜನೂ ಕೂಡ ನೀಟಾಗಿ ತೆಗೆದುಕೊಳ್ಬೇಕು. ಈಗ ಬೀಜನೆಲ್ಲ ತೆಗೆದುಕೊಂಡಿದ್ದಾಗಿದೆ. ಈಗ ಇದರೊಳಗಡೆ ಇರೋಂತಹ ಹಣ್ಣನ್ನೆಲ್ಲ ಈ ರೀತಿ ಸ್ಪೂನ್ನಿಂದ ನೀಟಾಗಿ ತೆಗೆದುಕೊಳ್ಬೇಕು. ಸೊ ನೋಡಿ, ಈ ರೀತಿ ನಿಧಾನವಾಗಿ ತೆಗೆದ್ರೆ ನೀಟಾಗಿ ಬರುತ್ತೆ ಇದು. ಸೊ ಈ ರೀತಿ ತೆಗೆದುಕೊಂಡು ಒಂದು ಬೌಲ್ನಲ್ಲಿ ಹಾಕಿ ಇಟ್ಕೊಳ್ಬೇಕು. ಸೊ ತುಂಬ ಕೇರ್ಫುಲ್ಲಾಗಿ ತೆಗೆದುಕೊಳ್ಳಿ. ಮಸ್ಕ್ಮೆಲನ್ಗೆ ಅಂದರೆ ಒಂಚೂರು ತೂತು ಹಾಕ್ದಿರೋ ಹಾಗೆ ನೀಟಾಗಿ ಇದನ್ನು ತೆಗೆದುಕೊಳ್ಬೇಕು. ಸ್ಪೂನನ್ನು ಯೂಸ್ ಮಾಡಿ ನೀಟಾಗಿ ಬರುತ್ತೆ, ನೈಫನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ನೋಡಿ, ಈಗ ನೀಟಾಗಿ ತೆಗೆದುಕೊಂಡಿದ್ದಾಗಿದೆ. ಸೊ ಈ ರೀತಿ ನೀಟಾಗಿ ತೆಗೆದು ಇಟ್ಕೊಳ್ಬೇಕಾಗತ್ತೆ. ಈಗ ನಾವು ತೆಗೆದುಕೊಂಡಿರೋಂತಹ ಮಸ್ಕ್ಮೆಲನ್, ಕಾಲು ಕಪ್ನಷ್ಟು ಸಕ್ಕರೆ, ಅರ್ಧ ಲೀಟರ್ನಷ್ಟು ಹಾಲು ಇಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಿರೋಂತಹ ಹಾಲನ್ನು ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಸೊ ಈಗ ಮಿಕ್ಸಿ ಜಾರ್ನ ತೊಗೊಂಡು ಫಸ್ಟ್ ಮಸ್ಕ್ಮೆಲನ್ನು ಹಾಕ್ಕೊಳ್ಳೋಣ. ಮಸ್ಕ್ಮೆಲನ್ ಪಲ್ಪನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಕಾಲು ಕಪ್ಪು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವೀಟ್ ಜಾಸ್ತಿ ಬೇಕು ಅಂತಾರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ಹಾಲನ್ನು ಹಾಕ್ಕೊಳ್ಳಿ, ಹಾಲನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕು. ನಿಮಗೆ ಥಿಕ್ನೆಸ್ ಜಾಸ್ತಿ ಬೇಕು ಅಂದರೆ ಹಾಲನ್ನು ಕಡಿಮೆ ಹಾಕ್ಕೊಳ್ಳಿ, ಸ್ವಲ್ಪ ತೆಳುವಾಗಬೇಕು ಅಂದರೆ ಹಾಲನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸೊ ನೋಡಿ, ನಾನಿಲ್ಲಿ ಈ ಥಿಕ್ನೆಸ್ನಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಮಸ್ಕ್ಮೆಲನ್ ಜ್ಯೂಸ್ ರೆಡಿಯಾಗಿದೆ. ಸೊ ಈಗ ಫ್ರೂಟ್ಸನ್ನು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಬನಾನಾ, ಪೊಮೋಗ್ರಾನೇಟ್ ಮತ್ತು ಟ್ಯೂಟಿ ಫ್ರೂಟಿಯನ್ನು ಇಟ್ಕೊಂಡಿದ್ದೀನಿ. ಫ್ರೂಟ್ಸ್ ನಿಮ್ಮ ಆಪ್ಷನಲ್. ಸೊ ನಿಮಗೆ ಯಾವ ಫ್ರೂಟ್ಸ್ ಇಷ್ಟನೋ ಎಲ್ಲ ಫ್ರೂಟ್ಸನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ನೋಡಿ, ಮಸ್ಕ್ಮೆಲನ್ನು ಇಟ್ಕೊಂಡಿದ್ದೀನಿ. ಸೊ ಈಗ ಫಸ್ಟಿಗೆ ಬನಾನಾ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಬನಾನಾ. ಪೊಮೋಗ್ರಾನೇಟ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಇನ್ನು ಸ್ವಲ್ಪ ಹಾಗೆ ಇಡ್ತಾ ಇದ್ದೀನಿ, ಮೇಲೆ ಸ್ವಲ್ಪ ಡೆಕೋರ್ಗೆ ಯೂಸ್ ಮಾಡ್ತಿದ್ದೀನಿ. ಟ್ಯೂಟಿ ಫ್ರೂಟಿಯನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಮೇಲೆ ಡೆಕೋರಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನಾವು ರೆಡಿ ಮಾಡ್ಕೊಂಡಿರೋಂತಹ ಮಸ್ಕ್ಮೆಲನ್ ಜ್ಯೂಸನ್ನು ಹಾಕ್ಕೊಳ್ಬೇಕು. ಒಂದು ಸೌಟ್ನಿಂದ ಹಾಕ್ಕೊಳ್ಳಿ, ನೀಟಾಗಿ ಬರುತ್ತೆ. ಸೊ ಈಗ ಮಸ್ಕ್ಮೆಲನ್ ಜ್ಯೂಸನ್ನು ಇದರೊಳಗಡೆ ನೀಟಾಗಿ ಫಿಲ್ ಮಾಡ್ಕೊಳ್ಬೇಕು. ಮುಕ್ಕಾಲು ಭಾಗದಷ್ಟು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಮೇಲೆ ಸ್ವಲ್ಪ ನಾವು ಡೆಕೋರ್ಗೆ ಯೂಸ್ ಮಾಡ್ತೀವಲ್ಲ, ಸೊ ಮುಕ್ಕಾಲು ಭಾಗದಷ್ಟು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ. ಸೊ ಈಗ ಐಸ್ ಕ್ರೀಮನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಸ್ಟ್ರಾಬೆರಿ ಫ್ಲೇವರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಯಾವ ಫ್ಲೇವರ್ ಇಷ್ಟನೋ ನೀವು ಆ ಫ್ಲೇವರನ್ನು ಯೂಸ್ ಮಾಡಿ. ಒಂದು 2 ಸ್ಕೂಪ್ಸ್ನಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಈಗ ಮೇಲೆ ಆಗಲೇ ತೆಗೆದಿಟ್ಕೊಂಡಿದ್ದಂತಹ ಸ್ವಲ್ಪ ಪೊಮೋಗ್ರಾನೇಟನ್ನು ಹಾಕ್ಕೊಳ್ತಾ ಇದ್ದೀನಿ, ಮೇಲೆ ಡೆಕೋರ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ. ಈಗ ಸ್ವಲ್ಪ ಟೂಟಿ ಫ್ರೂಟಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಮೇಲೆ ನೀವು ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಚೆರೀಸ್ನ ಕೂಡ ಹಾಕ್ಕೊಳ್ಬೋದು. ಸೊ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ನೀವು ಡೆಕೋರ್ಸ್ನಲ್ಲಿ ಚೇಂಜಸ್ನ ಮಾಡ್ಕೊಳ್ಬೋದು. ಡ್ರೈ ಫ್ರೂಟ್ಸನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಮೇಲ್ಭಾಗದಲ್ಲಿ ಇನ್ನಷ್ಟು ಸ್ವಲ್ಪ ಡೆಕೋರಾಗಿ ಕಾಣಲಿ, ಇನ್ನು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ ನಾನಿಲ್ಲಿ ಸ್ವಲ್ಪ ರೋಸ್ ಸಿರಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ರೋಸ್ ಸಿರಪ್ ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ರೋಸ್ ಸಿರಪ್ಪನ್ನು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ. ಸೊ ಈ ರೀತಿ ಎಡ್ಜಸ್ಟ್ನಲ್ಲೆಲ್ಲ ರೋಸ್ ಸಿರಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಮೇಲೇನು ಕೂಡ ಸ್ವಲ್ಪ ರೋಸ್ ಸಿರಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಆಗ ಇನ್ನಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ. ಸೊ ನೋಡಿ, ಈಗ ಫ್ರೂಟ್ ಪಂಚ್ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ,
ಎಷ್ಟು ಎಮ್ಮಿ ಎಮ್ಮಿ ಆಗಿರೋಂತಹ ಫ್ರೂಟ್ ಪಂಚನ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ. ಸೊ ಯಾವಾಗಲೂ ನಾವು ಮಸ್ಕ್ಮೆಲನ್ ಜ್ಯೂಸನ್ನು ಮಾಡ್ಕೊಂಡು ಕುಡಿತಾ ಇರ್ತೀವಿ. ಸೊ ಈ ರೀತಿ ಒಂದ್ಸಲ ಡಿಫ್ರೆಂಟಾಗಿ ಫ್ರೂಟ್ ಪಂಚನ ಮಾಡಿಕೊಡಿ. ಮನೆಯಲ್ಲಿ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ, ಮನೆಯಲ್ಲಿರೋರು ಎಲ್ರಿಗೂ ಕೂಡ ಇದನ್ನು ಟೇಸ್ಟ್ ಮಾಡಿಸಿ ತುಂಬಾ ಇಷ್ಟಪಡ್ತಾರೆ. ಸೊ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ, ತುಂಬಾ ಖುಷಿ ಪಡ್ತಾರೆ. ಸೊ ತಪ್ಪದೇ ಈ ರೆಸಿಪಿನ ಟ್ರೈ ಮಾಡಿ, ಖಂಡಿತ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಟ್ರೈ ಮಾಡಿದ್ಮೇಲೆ ನಿಮ್ಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಫೀಡ್ಬ್ಯಾಕ್ ಕೊಡೋದನ್ನು ಮರಿಬೇಡಿ. ಈ ರೀತಿಯಾದಂತಹ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ನೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.